ಅಮ್ಸೋಲ್ ಅಮ್ಸೋಲ್ ಇದು ಅಮ್ಸೋಲ್ ಹಾಕಿದ್ರೆ ಎಸಿಡಿಟಿ ಪ್ರಾಬ್ಲಮ್ ಇರಲ್ಲ, ಇದಕ್ಕೆ ಎಸಿಡಿಟಿ ಆಗಲ್ಲ. ಹುಣಸಣ್ಣು ಬೆಲ್ಲ ಅವ್ರದ್ದೇನು, ಹುಣಸಣ್ಣು ಬೆಲ್ಲ ಸ್ವಲ್ಪ ಬಾಯ್ಲ್ ಆದಕ್ಕೆ ಕುದ್ರೆ ಅದು ಎಸಿಡಿಟಿ ಆಗೋ ಇರುತ್ತೆ ಅಂತ ಹೇಳಿ ಅವರು ಸೋಲ್ ಅಂತ ಹೇಳ್ತಾರೆ. ಸೋಲ್ ಹಾಲು ನಮ್ಮ ಠಿಕೈಲಿ ಸೇವ್. ಇದು ನುಗ್ಗೆಕಾಯಿ, ನುಗ್ಗೆಕಾಯಿ ಸೇವ್ಗಾಚಿ ಶೇಂಗಾ, ಸೇವ್ಗಾಚಿ ಶೇಂಗಾ, ಶೇಂಗಾ ಶೇಂಗಾ ಅಂದ್ರೆ ಸೇವ್ಗಾಚಿ ಶೇಂಗಾ ಅಂದ್ರೆ ಅದ್ರಲ್ಲಿ ಬಿ ಇರತ್ತಲ್ಲ ಅದಕ್ಕೆ ಶೇಂಗಾ ಅಂತ, ಸೇವ್ಗಾಚಿ ಶೇಂಗಾ. ನುಗ್ಗೆಕಾಯಿಗೆ ಹಾಗೆ ನುಗ್ಗೆಕಾಯಿಗೆ ಇದಕ್ಕೆ ಇದಕ್ಕೆ ಹಾಕ್ಬಿಡ್ತಾರೆ ಅಮ್ಸೋಲ್ ಅಂಟಿ ನುಗ್ಗೆಕಾಯಿ ಅಂಟಿ ಸೇವ್ಗಾಚಿ ಶೇಂಗಾ ಸೋಲ್ ಹಾಲು ಅಂತ ಕೇಳಿ ಸೋಲ್. ಸೊ ಅಂದ್ರೆ ಅದರಲ್ಲಿ ಸಾಮಾನ್ ಏನೇನು ಹಾಕಿರ್ತೀರ ಅದ್ರ ತಕ್ಕಂಗೆ ಹೆಸರುಗಳನ್ನು ಅದೇ ಸಂಬಂಧಪಟ್ಟಂಗೆ ಇದೆ. ಹೌದು ಹೌದು, ನುಗ್ಗೆಕಾಯಿ ತುಂಬಾ ಒಳ್ಳೇದಂತ ಹೇಳ್ತಾರೆ. ಹೌದು ಹೌದು, ಹೆಲ್ತಿಗೆ. ಸೊ ಇದು ಆಮ್ಟಿ ಆಯ್ತು, ಆಮ್ಟಿ ಆಯ್ತು. ಇನ್ನ ಮಸಾಲಾ ಭಾತ್, ಮಸಾಲಾ ಭಾತ್ ಇದನ್ನ ಸ್ವಲ್ಪ ನಾನು ಇದನ್ನ ಮಾಡ್ಕೊಳ್ತೀನಿ, ಸ್ವಲ್ಪ ಮೋಲ್ಡ್ ಮಾಡ್ಬೋದಲ್ಲ. ಇದು ಮಸಾಲಾ ಭಾತ್ಗೆ ಏನೇನು ಹಾಕಿದೀರಾ? ಮಸಾಲಾ ಭಾತಿಗೆ ಧನಿಯಾ, ಇದು ಎಲ್ಲ ಡ್ರೈ ಮಸಾಲ ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ಅನ್ನ ಮಾಡಿ ಇದಕ್ಕೆ ಹಾಕೋದು. ತರಕಾರಿ ತರಕಾರಿ ಎಲ್ಲ ಅದು ಕೊಬ್ಬರಿ ಮತ್ತು ಕೊತ್ತಂಬರಿ ಈಗ ಯಾವ್ದಾದ್ರೂ ಒಂದು ಸ್ವಲ್ಪ ಅಲಂಕಾರಕ್ಕೆ ಪ್ರಾಧಾನ್ಯ ಜಾಸ್ತಿ ನೋಡಿ. ಅಂದ್ರೆ ನೀವು ಇಲ್ಲಿ ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ ಎಷ್ಟು ಡಿಫ್ರೆಂಟ್ ಆಗಿ ಮಾಡ್ತಿದ್ದೀರಾ ಅಂದ್ರೆ, ಇದು ಮೊದ್ಲೇ ಕೊಬ್ಬರಿ ಕೊತ್ತಂಬರಿ ಹಾಕೋತಿದ್ದಾರೆ, ಹಾಕೊಂಡು ಆಮೇಲೆ ಭಾತ್ ಹಾಕಿ. ಅಂದ್ರೆ ಆ ಥಾಲಿಯಲ್ಲಿ ಎಲ್ಲ ಹಿಡಿಬೇಕು ಅಂತ ಈ ತರ ಇಷ್ಟ ಅಲ್ವಾ? ಸುಮ್ನೆ ಹಾಗೆ ಹಾಕಿದ್ರೆ ಸೌಟಿಂದ ಅಥವಾ ಸೌಟಿಂದ ಎಲ್ಲ ಕಡೆ ಹರಡ್ಬಿಡತ್ತೆ. ಅದೇ, ಸೊ ಈ ತರ ಹಾಕಿದ್ರೆ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಕೂತ್ಕೊಳ್ಳುತ್ತೆ ತಟ್ಟೆಯಲ್ಲಿ. ಐಡಿಯಾ ತುಂಬಾ ಚೆನ್ನಾಗಿದೆ. ಇದು ಭಾತ್, ಇದು ತರಕಾರಿ ಮಾಡಿದ್ರೆ ಮಸಾಲಾ ಭಾತ್. ಸೂಪರ್ ಆಗಿ ಕಾಣಿಸ್ತದೆ ನೋಡಿ, ಐಡಿಯಾನೇ ಬರೋದಿಲ್ಲ ಈ ತರ ಮಾಡ್ಬೇಕು ಅಂತ. ಇಲ್ಲಿದ್ರೆ ಮೇಲನೆ ಹಾಕೋದು, ಕೆಳಗಡೆ ಎಲ್ಲ ಚೆಲ್ಲೋದು, ಆದ್ರೆ ಇರುತ್ತೆ ಗಾರ್ನಿಶಿಂಗ್. ಇನ್ನ ಸ್ವೀಟ್ ಬರೋಣ. ಹೌದಾ? ಸ್ವೀಟ್ ಹಾಕಿ ನಾನು ಕಾಯ್ತಾ ಇದ್ದೆ, ಏನ್ ಬೇಗ ಸ್ವೀಟೇ ಹಾಕ್ತಾ ಇಲ್ಲ, ಫಸ್ಟ್ ಅದೇ ಹಾಕ್ತೀರಾ ಅನ್ಕೊಂಡೆ. ಅದೇ ಸ್ವೀಟ್ ಏನ್ ಮಾಡಿದಿರಾ ಥಾಲಿ ಜೊತೆಗೆ? ಥಾಲಿ ಜೊತೆಗೆ ಸೀಕರಣಿ ಅಂದ್ರೆ ಸಿಕ್ರಣ್, ಸಿಕ್ರಣ್ ಪೋಳಿ ಸಿಕ್ರಣ್. ಓ, ಈಗ ಸಿಕ್ರಣ್ ಮಾವಿನ ಹಣ್ಣಿನ ಶೇಖರಣೆ ಹೇಗೆ ಮಾಡಿದ್ದೀರಿ? ಮಹಾರಾಷ್ಟ್ರದ ಮಾವಿನ ಹಣ್ಣಿನ ಶೇಖರಣೆ ಇಲ್ಲ, ಮಾವಿನ ಹಣ್ಣು ತರೋದು ಅಷ್ಟೇ, ಅದು ಹಿಂಡ್ಬಿಟ್ಟು ಅದಕ್ಕೆ ಉಪ್ಪು ಬೆಲ್ಲ ಅಷ್ಟೇ. ಬೇಕಂದ್ರೆ ಕೆಲವೊಬ್ರು ಮೆಣಸಿನ ಪುಡಿ ಅಂದ್ರೆ ತುಂಬಾ ಬಾಧಿಸಬಾರ್ದು ಅನ್ನೋದಕ್ಕೆ ಮೆಣಸಿನ ಪುಡಿನು ಹಾಕೋದು, ಹಾಕ್ತಾರೆ ಕೆಲವೊಬ್ರು ಯಾಲಕ್ಕಿ ಪುಡಿ ಹಾಕ್ತಾರೆ, ಏನೋ ಅವ್ರ ಚಾಯ್ಸ್. ಆಮೇಲೆ ಇನ್ನ ಪುರಣ್ ಪೋಳಿ, ಪೂರಣ್ ಪೋಳಿ ಇರ್ಲೇಬೇಕಲ್ವಾ ಮಹಾರಾಷ್ಟ್ರದಲ್ಲಿ? ಹೂರ್ಣದ ಹೋಳಿಗೆ, ಸಾಮಾನ್ಯವಾಗಿ ಎಲ್ಲ ಎಷ್ಟೊಂದು ರಾಜ್ಯಗಳಲ್ಲೂ ಇದೆ ಇದು ಹೂರ್ಣದ ಹೋಳಿಗೆ ಅಭ್ಯಾಸ. ಹೌದು ಹೌದು, ಪೂರಣ್ ಪೋಳಿ ಅನ್ನೋದು ಮಹಾರಾಷ್ಟ್ರದಲ್ಲಿ. ಆಮೇಲೆ ಬೇಕಾದ್ರೆ ಒಂದು ಚಪಾತಿ, ಒಂದು ಚತ್ಕೋರ್, ಚತ್ಕೋರ್ ಗಿರ್ದಾ, ಚಪಾತಿ ಗಿರ್ದಾನೇ ಸಾಕಾಗತ್ತಾ? ಸಾಕಾಗುತ್ತೆ, ಯಾಕಂದ್ರೆ ಜಾಸ್ತಿ ಇದೆ ಅಲ್ವಾ. ಒನ್ ಫೋರ್ತ್ ಗೆ ಚತ್ಕೋರ್ ಅಂತ ತೋರಿಸಿ ಅದು. ಸೊ ಅವ್ರು ಬಡಿಸೋದು ಹಾಗೇನೇ ಅಲ್ಲ, ಅಂದ್ರೆ ಚಪಾತಿ ಸ್ವಲ್ಪ ಇದು ಒಂದಕ್ಕೆ ಚತ್ಕೋರ್ ಅಂತಾರೆ, ಅಂದ್ರೆ ಒಂದು ಟ್ರಯಾಂಗಲ್, ಒನ್ ಫೋರ್ತ್ ಆಫ್ ಒನ್ ಚಪಾತಿ ಅಂತ ಹೇಳ್ಬೋದು, ಕಾಲ್ ಭಾಗ, ಒಂದು ಚಪಾತಿ ಕಾಲ್ ಭಾಗ, ಅದಕ್ಕೆ ಚತ್ಕೋರ್ ಅಂತಾರೆ. ಇಲ್ಲಿ ಇಲ್ಲಿ ಹಾಕಿ, ಸೈಡಿಗೆ ಹಾಕ್ಬಿಟ್ಟು. ಈ ಚಪಾತಿ ಅವರು ಫುಲ್ ಫುಲ್ ಬಡಿಸೋದೇ ಇಲ್ಲ ಮಾಡಿ, ಈ ತರ ಪೀಸಸ್ ಮಾಡಿ ಇಟ್ಕೊಂಡು ಚತ್ಕೋರ್ಗಳು ಎಷ್ಟೇ ಚಪಾತಿ ಮಾಡಿದ್ರು ಚತ್ಕೋರ್ ಚತ್ಕೋರ್ ಮಾಡಿಟ್ಕೊಂಡೇ ಬಿಟ್ಟಿರ್ತಾರೆ ಅಲ್ವಾ, ಅದೇ ಪದ್ಧತಿ. ಎಲ್ಲದಕ್ಕೂ, ಅನ್ನಕ್ಕೆ, ಭಾತಿಗೆ, ಆಮೇಲೆ ಪೋಳಿಗೆ, ಎಲ್ಲದಕ್ಕೂ ಎಲ್ಲದಕ್ಕೂ ತುಪ್ಪ, ತುಪ್ಪಮಯ. ಹೌದು, ತುಪ್ಪ. ಅಂದ್ರೆ ಊಟಕ್ಕೆ ಪರ್ಮಿಷನ್ ಸಿಕ್ಕ ಹಾಗೆ, ತುಪ್ಪ ಹಾಕೋರಿಗೆ ಬಾಯಲ್ಲಿ ತೊತ್ತಿಡೋಂಗಿಲ್ಲ ಅಲ್ವಾ. ಸ್ವಲ್ಪ ಸೀಕರಣಿಗೂ ಹಾಕೊಳ್ತಾರೆ, ಹಾಕ್ತೀನಿ ಸ್ವಲ್ಪ. ಫುಲ್ ರಿಚ್ ಫುಡ್ ಅಂದ್ರೆ ಅದೇ ಸಮೃದ್ಧವಾಗಿದೆ ತುಪ್ಪ. ಫ್ಯಾಟ್ಗೆ ನೋಡೋರು ಇನ್ ಯಾರು ಮೊಟ್ಟಕ್ಕೆ ಹೋಗಲ್ಲ, ಆಮೇಲೆ ಫ್ಯಾಟ್ ಕಾನ್ಶಿಯಸ್ ಇದ್ರು. ಹಾಗಿದ್ರೆ
ಥಾಲಿ ರೆಡಿನಾ ಮಹಾರಾಷ್ಟ್ರ ತಟ್ಟೆ ಊಟಕ್ಕೆ ರೆಡಿ ಪ್ರವೀಣ ರೆಡಿ ಆಗಿದೆ ಎಲ್ಲ ಬಿಸಿ ಬಿಸಿಯಾಗಿದೆ ಚೆನ್ನಾಗಿದೆ ಹೇಗೆ ಇದೆ ನೋಡಿ ಹೌದೌದು ಕಲರ್ಫುಲ್ ಆಗಿದೆ ತಟ್ಟೆ ತುಂಬಿದೆ ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಆಮೇಲೆ ಇನ್ನೊಂದು ಹೇಳ್ಬಿಡಿ ನಮಗೆ ಈ ಮಹಾರಾಷ್ಟ್ರ ಥಾಲಿಯಲ್ಲಿ ಮೊದಲಿಗೆ ಯಾವ್ದ್ರಿಂದ ಶುರು ಮಾಡ್ತಾರೆ ಊಟಕ್ಕೆ ಸೇವಿಸೋದು ಹೇಗೆ ಹೇಗೆ ಸ್ವಲ್ಪ ತವಿಯನ್ನ ಫಸ್ಟ್ ತವಿಯನ್ನ ತವಿಯನ್ನ ಆಮೇಲೆ ಅಮಟಿಯನ್ನ ಆಮೇಲೆ ಅದಕ್ಕೆ ಉಳಿದಿರೋದನ್ನ ಅಮಟಿಯನ್ನ ಆಮೇಲೆ ಇದು ಭಾತ್ ಬೇಕಾದವ್ರು ತಿಂತಾರೆ.